ಓಂ ಶ್ರೀ ಮುಕ್ತಿನಾಗಾಯ ನಮಃ. ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತ್. ಮತ್ತೆ ಮತ್ತೊಂದು ವಾರ ಆಗಲಿ, ಎಷ್ಟು ಬೇಗ ಬೇಗ ಏಳು ಏಳು ದಿವಸ ಕಳೆದು ಹೋಗುತ್ತೆ, ಅಷ್ಟು ಏಳು ದಿವಸದಲ್ಲಿ ಏನೇನೆಲ್ಲ ಆಗುಹೋಗಗಳು ಆಗಿ ಹೋಗುತ್ತೆ. ಹಾಗಾಗಿ ಪ್ರತಿಯೊಂದು ದಿವಸವೂ ಕೂಡ ಬಹಳ ಮುಖ್ಯವಾಗುತ್ತೆ. ಇದೇ ತಿಂಗಳ 14ನೇ ತಾರೀಕಿನಿಂದ 20ನೇ ತಾರೀಕಿನವರೆಗೆ, ಅಂದರೆ ಅಕ್ಟೋಬರ್ 14ರಿಂದ 20ರವರೆಗೆ ಬರುವ ಈ ಏಳು ದಿವಸಗಳ 12 ರಾಶಿಗಳ ಫಲಾಫಲಗಳು ಹೇಗಿದೆ ಒಮ್ಮೆ ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರು ಬಹಳ ದಿವಸದಿಂದ ಯಾವುದೋ ಒಂದು ಕೆಲಸವನ್ನು ನೀವು ಸಾಕಷ್ಟು ಪ್ರಯತ್ನ ಪಟ್ಟಿದ್ರಿ, ಅದು ಪೂರ್ಣವಾಗಿ ಫಲವನ್ನು ಕೊಡುವಂತಹ ಕಾಲ ಇದಾಗಿದೆ. ಹಾಗಾಗಿ ನೋಡಿ, ಯಾವಾಗ ನಮ್ಮ ಹತ್ರ ಎಲ್ಲ ಕೆಲಸ ಚೆನ್ನಾಗಾಗಿದೆ, ದುಡ್ಡು ಕಾಸು ಚೆನ್ನಾಗಿ ಬರ್ತಾ ಇದೆ ಅಂದರೆ, ನಮಗೆ ಇದ್ದಕ್ಕಿದ್ದಾಗೆ ಜನ ನಮ್ಮ ಸುತ್ತ ಸುತ್ತಕೊಳ್ತಾರೆ, ನಮಗೆ ಸಲಹೆಗಳನ್ನು ಕೊಡೋ ರೀತಿಯಲ್ಲಿ ಬರ್ತಾರೆ, ಒಂಥರ ಸಕ್ಕರೆ ಇದ್ದ ಹಾಗೆ ಇರುವೆ ಮುತ್ಕೊಳ್ಳತ್ತಲ್ಲ ಹಾಗೆ. ಹಾಗಾಗಿ ಈ ಒಂದು ಸಮಯದಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅಲ್ಪ ಸ್ವಲ್ಪ ಎಚ್ಚರಿಕೆ ಸಾಕಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಿಮಗೆ ಸಲಹೆ ಕೊಡುವ ರೀತಿಯಲ್ಲಿ ಅನೇಕ ಜನ ನಿಮ್ಮ ಜೊತೆ ಬರ್ತಾರೆ, ಅವರು ನಿಮ್ಮನ್ನು ಒಂದು ದಿಕ್ಕು ತಪ್ಪಿಸುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡುವಂತಹ ಲಕ್ಷಣಗಳಿರುತ್ತೆ. ಹಾಗಾಗಿ ನೀವು ಎಲ್ಲರ ಮಾತನ್ನು ಕೂಡ ಸೀದಾ ಸೀದಾ ತೆಗೆದುಕೊಳ್ಳೋದು ಬೇಡ. ನಿಮಗೂ ಜೀವನದಲ್ಲಿ ಸಾಕಷ್ಟು ಅನುಭವ ಇದೆ, ಕೆಲಸದ ಒಂದು ಅನೇಕ ರೀತಿಯ ವ್ಯವಹಾರ ಜ್ಞಾನ ಇದೆ, ಅದನ್ನೆಲ್ಲ ಇಟ್ಟುಕೊಂಡು ಯಾವ ಸಲಹೆ ನಿಜವಾಗಲೂ ಸೂಕ್ತ ಅದನ್ನು ಮಾತ್ರ ತೆಗೆದುಕೊಳ್ಳಿ. ಎಲ್ಲರ ಮಾತಿಗೂ ತಲೆದೂಗಿ ನಾಳೆ ದಿವಸ ಸಂಕಷ್ಟಕ್ಕೆ ಸಿಕ್ಕಿ ಹಾಕಿಕೊಳ್ಳಬೇಡಿ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಅನೇಕ ಉತ್ತಮ ಕಾರ್ಯಗಳು ಇದ್ದಕ್ಕಿದ್ದಂತೆ ಆಗುವಂತಹ ಲಕ್ಷಣ ಇದೆ. ಮತ್ತು ಅನೇಕ ಬರಬೇಕಾಗಿರ್ತಕ್ಕಂತಹ ಅರಿಯರ್ಸ್ ಏನಿದೆ, ಆ ಹಣವೆಲ್ಲವೂ ಕೂಡ ಸುಲಭವಾಗಿ ನಿಮ್ಮ ಕೈ ಸೇರುವಂತಹ ಲಕ್ಷಣ ಕೂಡ ಇರೋದರಿಂದ ನೀವು ಸ್ವಲ್ಪ ಹೆಚ್ಚಿನ ಜಾಗರೂಕರಾಗಿರಬೇಕಾಗತ್ತೆ. ಇದು ತುಂಬ ಮುಖ್ಯ ಆಗತ್ತೆ. ಇನ್ನು ಯಾರು ಕೆಲಸಗಳ ಕಾರ್ಯಗಳಲ್ಲಿರ್ತಕ್ಕಂಥವ್ರು, ಅಂದರೆ ನೌಕರಿಯಲ್ಲಿ ಇರತಕ್ಕಂಥವ್ರಿಗೆ ನಿಮ್ಮ ಅನುಭವಕ್ಕೆ ತಕ್ಕನಾದಂತಹ ಒಂದು ಬಡ್ತಿ ಸಿಕ್ಕುವ ಯೋಗ ಕೂಡ ಈ ವಾರದಲ್ಲಿ ಕಂಡುಬರುವಂಥದ್ದಾಗಿದೆ. ವಿದ್ಯಾರ್ಥಿಗಳಿಗೆ ಕೂಡ ಈ ವಾರದಲ್ಲಿ ಹೆಚ್ಚಿನ ಮುನ್ನಡೆ ಇರತಕ್ಕಂಥದ್ದು. ಹಾಗಾಗಿ ಈ ಮೇಷರಾಶಿಯವರು ಸ್ವಲ್ಪ ಅನುಕೂಲವಾಗಿರ್ತಕ್ಕಂತಹ ವಾರವೇ ಆಗಿರೋದ್ರಿಂದ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ನೀವು ಮಾಡಿಕೊಳ್ಳಿ. ವೃಷಭ ರಾಶಿಯವರಿಗೆ ವಾರ ಬಹಳ ಪ್ರಾರಂಭದಲ್ಲಿ ಬಹಳ ಅಚ್ಚುಕಟ್ಟಾಗಿ ನಡೆಯುವಂತಹ ವಾರ ಇದು. ಎಲ್ಲ ಶುಭ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ತಕ್ಕಂತಹ ವಾರವಾಗಿದೆ. ಮನಸ್ಸು ಕೂಡ ಬಹಳ ಖುಷಿಯಿಂದ ಇದೆ, ಬಹಳ ಲವಲವಿಕೆಯಿಂದ ಇರತಕ್ಕಂಥದ್ದಾಗಿದೆ. ಹಾಗಾಗಿ ಎಲ್ಲ ಕೆಲಸದಲ್ಲಿಯೂ ಕೂಡ ಬಹಳ ಮುಂಚೂಣಿಯಾಗಿ ನೀವು ಪ್ರಯತ್ನವನ್ನು ಮಾಡ್ತೀರಿ, ಎಲ್ಲದರಲ್ಲೂ ಕೂಡ ಸಫಲತೆಯನ್ನು ಕೂಡ ಪಡೆಯುವಂತಹ ಯೋಗ ವಾರದ ಪ್ರಾರಂಭದಲ್ಲಿ ಬಹಳ ಚೆನ್ನಾಗಿದೆ. ನಂತರದಲ್ಲಿ ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಅನಿರೀಕ್ಷಿತವಾಗಿ ವರ್ಗಾವಣೆ ಆಗುವಂಥದ್ದು, ಸ್ಥಾನ ಬದಲಾವಣೆ ಆಗುವಂಥದ್ದು, ಈ ರೀತಿ ಲಕ್ಷಣಗಳಿದೆ. ಹಾಗಾಗಿ ಸ್ವಲ್ಪ ನೀವು ಮನಸ್ಸಿಗೆ ಒಂದು ರೀತಿ, ಕೆಲವರಿಗೆ ಇಷ್ಟ ಆಗತ್ತೆ, ಕೆಲವರಿಗೆ ಇಷ್ಟ ಆಗಲ್ಲ, ಸ್ವಲ್ಪ ವಿಚಲಿತರಾಗುವಂತಹ ಅವಕಾಶಗಳು ಕೂಡ ಕಂಡುಬರುವಂತೆ ಇರತಕ್ಕಂಥದ್ದು. ಮತ್ತು ಸ್ವಲ್ಪ ಈ ವಾರದ ಕೊನೆಯ ಭಾಗದಲ್ಲಿ ಹಳೆಯದು ಯಾವ್ಯಾವುದನ್ನೋ ನೀವು ಕೆದಕಿ ಅದನ್ನೆಲ್ಲ ಯೋಚನೆ ಮಾಡಿಕೊಂಡು ಮನಸ್ಸನ್ನು ನಿಮ್ಮಷ್ಟಕ್ಕೆ ನೀವೇ ಕೆಡಿಸ್ಕೊಳ್ತೀರಾ. ನೋಡಿ, ಯಾವುದೇ ಹಳೆಯ ವಿಚಾರಗಳಿದ್ದರೂ ಕೂಡ ಅವೆಲ್ಲವೂ ಆಗಿ ಹೋಗಿರತಕ್ಕಂಥದ್ದು, ಅದನ್ನು ಯೋಚನೆ ಮಾಡಿ 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 ಮನಸ್ಸನ್ನು ಹಾಳು ಮಾಡಿಕೊಳ್ಳೋದ್ರಿಂದ ಆರೋಗ್ಯದ ಕಡೆ ಅದರ ಪ್ರಭಾವ ಬೀರುತ್ತೆ. ಹಾಗಾಗಿ ಹಳೆಯದನ್ನು ಕೆದಕೋದಕ್ಕೆ ಹೋಗಬೇಡಿ. ಇರೋ ವಿಚಾರದಲ್ಲಿ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತ್ರ ನೀವು ಯೋಚನೆಯನ್ನು ಮಾಡಿದರೆ ಸಾಕಷ್ಟು ಒಳಿತಾಗತ್ತೆ. ವಾರದ ಕೊನೆಯ ಭಾಗದಲ್ಲಿ ಸ್ವಲ್ಪ ಹಣಕಾಸಿನ ಮುಗ್ಗಟ್ಟು ಬರುತ್ತೆ, ಆರ್ಥಿಕ ಸಂಕಷ್ಟಕ್ಕೆ ಸಿಕ್ಕಿ ಹಾಕಿಕೊಳ್ಳುವ ಪರಿಸ್ಥಿತಿ ಇದೆ. ಅದಕ್ಕಾಗಿ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ ಶುಭ ಫಲಗಳು ಜಾಸ್ತಿಯಾಗಿ ಕಂಡುಬರುವಂಥದ್ದು, ನಿಮ್ಮ ಎಲ್ಲ ಪ್ರಯತ್ನಗಳಿಗೂ ಕೂಡ ಎಲ್ಲವೂ ಯಶಸ್ಸಿನ ಹಾದಿಯಲ್ಲಿ ಹೋಗ್ತಾ ಇದೆ. ನಿಮ್ಮ ವ್ಯಾಪಾರ ವ್ಯವಹಾರವನ್ನು ಅಭಿವೃದ್ಧಿ ಮಾಡೋದು ಅಥವಾ ವಿಸ್ತರಣೆಯನ್ನು ಮಾಡುವಂತಹ ಒಂದು ಪ್ರಯತ್ನದಲ್ಲಿ ಕೂಡ ಇದ್ದೀರಾ. ಈ ವಿಸ್ತರಣೆಯನ್ನು ಮಾಡೋದಕ್ಕಾಗಿ ನೀವು ವಿದೇಶಗಳಿಗೆ ಕೂಡ ಹೋಗುವಂತಹ ಒಂದು ಅವಕಾಶ ಕೂಡ ಇದೆ. ಹಾಗಾಗಿ ನಿಮ್ಮ ವ್ಯಾಪಾರ ಅಭಿವೃದ್ಧಿಯಾಗುವಂಥದ್ದು, ಒಂದು ಸಣ್ಣ ವ್ಯಾಪಾರ ಮಾಡೋರು ಕೂಡ ಈ ವಾರದಲ್ಲಿ ಮಿಥುನ ರಾಶಿಯವರು ಹೆಚ್ಚಿನ ಲಾಭವನ್ನು ಕಾಣ್ತಾರೆ. ಹಾಗಾಗಿ ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ವಾರ ಬಹಳ ಅನುಕೂಲಕರವಾಗಿದೆ. ಹೂಡಿಕೆ ಮಾಡುವವರಿಗೆ ಕೂಡ ಇದು ಸಕಾಲವಾಗಿದೆ. ಹಾಗಾಗಿ ಈ ವಾರದಲ್ಲಿ ಯಾರಾದರೂ ಕೂಡ ಯಾವುದಾದ್ರೂ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿದ್ದರೆ ಧೈರ್ಯವಾಗಿ ಮಾಡಬಹುದಾಗಿದೆ.
ಆದರೆ ಕೌಟುಂಬಿಕವಾಗಿ ಮಾತ್ರ ಮನೆಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ದಂಪತಿಗಳಲ್ಲಿ ಕಲಹಗಳು ಬರುವಂಥದ್ದು, ಅದರಿಂದ ಮನಸ್ತಾಪ ಉಂಟಾಗುವಂಥದ್ದು, ಈ ರೀತಿ ಲಕ್ಷಣಗಳು ಇದೆ. ಇದನ್ನು ಹೊರತುಪಡಿಸಿದರೆ ಬಾಕಿಯದೆಲ್ಲವೂ ಕೂಡ ಬಹಳ ಅನುಕೂಲಕರವಾಗಿದೆ. ಈ ವಾರದಲ್ಲಿ ಹೆಚ್ಚಿನ ಪ್ರಗತಿಯನ್ನು ಕಾಣುವಂತಹ ವಾರವಾಗಿದೆ. ಹಾಗಾಗಿ ಧನಲಾಭವೂ ಕೂಡ ಹೆಚ್ಚಾಗಿ ಇರತಕ್ಕಂಥದ್ದು ಆಗಿದೆ. ಕಟಕ ರಾಶಿಯವರಿಗೆ ಇವರಿಗೂ ಕೂಡ ವಾರದ ಪ್ರಾರಂಭದಲ್ಲಿ ಹೆಚ್ಚಿನ ಶುಭ ಫಲಗಳನ್ನು ಕಾಣುವಂತಹ ಯೋಗ ಇವರ ಭಾಗಕ್ಕೂ ಕೂಡ ಇರತಕ್ಕಂಥದ್ದು. ನೋಡಿ, ಕೆಲವೊಮ್ಮೆ ಕೆಲವರಿಗೆ ಮೇಲಿಂದ ಮೇಲೆ ಒಳ್ಳೆಯದಾಗಕ್ಕೆ ಶುರುವಾದರೆ ಒಳ್ಳೆಯದೇ ಆಗ್ತಾ ಇರುತ್ತೆ, ಯಾವುದಾದರೂ ಕೆಟ್ಟದಾಗಕ್ಕೆ ಶುರುವಾದರೆ ಕೆಟ್ಟ ಗಳಿಗೆಗಳು ಅದೇ ಮುಂದುವರಿತಾ ಹೋಗುತ್ತೆ. ಹಾಗಾಗಿ ಕಾಲ ಬಂದಾಗ ನಾವು ಅದನ್ನು ಸದುಪಯೋಗವನ್ನು ಮಾಡ್ಕೋಬೇಕು. ಆ ನಿಟ್ಟಿನಲ್ಲಿ ಕಟಕ ರಾಶಿಯವರಿಗೆ ಈ ವಾರ ಬಹಳ ಅನುಕೂಲಕರವಾಗಿದೆ. ಇವರಿಗೂ ಅಷ್ಟೇ, ಈ ಕಟಕ ರಾಶಿಯಲ್ಲಿ ಇರತಕ್ಕಂತಹ ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಎಲ್ಲರಿಗೂ ಕೂಡ ಧನಲಾಭ ಅಧಿಕವಾಗಿಯೇ ಇರತಕ್ಕಂಥದ್ದು. ಮತ್ತು ಕಚೇರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಮೇಲಧಿಕಾರಿಗಳಿಂದ ಸಣ್ಣ ಪುಟ್ಟ ಒತ್ತಡಗಳು ಬರಬಹುದು. ಆದರೆ ಅವರ ಕೆಲಸವನ್ನು ಅವರು ಸಕಾಲಕ್ಕೆ ಸರಿಯಾಗಿ ಮಾಡಿಕೊಡೋದ್ರಿಂದ ಹೆಚ್ಚಿನ ಅನುಕೂಲಗಳು ಆಗುವಂತೆ ಇದೆ. ಅದರಲ್ಲೂ ಕೂಡ ಯಾರು ಸಾಮಾಜಿಕ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿರೋಂಥವ್ರಿಗೆ ಹೆಚ್ಚಿನ ಒಂದು ಪ್ರಶಂಸೆಗಳು ಬರುವಂಥದ್ದು, ಉನ್ನತವಾದಂತಹ ಸ್ಥಾನಮಾನಗಳು ಲಭಿಸುವಂತಹ ಯೋಗ ಕೂಡ ಇವರ ಪಾಲಿಗೆ ಸಿಕ್ಕುವಂತೆ ಇರತಕ್ಕಂಥದ್ದು. ಮತ್ತು ಈ ಕಟಕ ರಾಶಿಯವರ ವಿದ್ಯಾರ್ಥಿಗಳು ಯಾರು ಇದ್ದರೆ ಅವರಿಗೆ ಅವರು ಯಾವ ಒಂದು ವಿಷಯವನ್ನು ಇಚ್ಛೆ ಪಟ್ಟಿರ್ತಾರೆ, ಅಂದರೆ ಅವರ ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಏನಿದೆ ಅದಕ್ಕೆ ಬೇಕಾಗುವಂತಹ ಎಲ್ಲ ರೀತಿಯ ಸಲಹೆಗಳು ಕೂಡ ಅವರಿಗೆ ಸುಲಭವಾಗಿ ಸಿಕ್ಕುವಂತೆ ಇದೆ. ಹಾಗಾಗಿ ಇದನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಂಡಿದ್ದೆ ಆದರೆ ಮುಂದಿನ ದಿನಗಳಿಗೆ ಇದು ತುಂಬ ಅನುಕೂಲಕರವಾಗುತ್ತೆ. ಸಿಂಹರಾಶಿಯವರಿಗೆ ಸ್ವಲ್ಪ ಪ್ರಾರಂಭದಲ್ಲಿ ಸ್ವಲ್ಪ ಸಮಸ್ಯೆಗಳು, ಈ ವಾರ ಪ್ರಾರಂಭ ಆಗುವುದೇ ಸ್ವಲ್ಪ ಅನಾರೋಗ್ಯದಿಂದ ಈ ವಾರವನ್ನು ನೀವು ಎದುರಿಸಬೇಕಾಗತ್ತೆ. ಹಾಗಾಗಿ ಆರೋಗ್ಯದ ಕಡೆಯೇ ನೀವು ಹೆಚ್ಚಿನ ಒಂದು ಗಮನವನ್ನು ಹರಿಸ್ಕೊಳ್ಳಿ. ಅಷ್ಟೇ ಅಲ್ಲ, ನೀವು ಮಾಡುವ ವ್ಯವಹಾರಗಳಲ್ಲಿ ಸ್ವಲ್ಪ ಏನೋ ಧೋರಣೆಯಿಂದಾಗಿ ಕೆಲವು ಕೆಲಸಗಳೆಲ್ಲವೂ ಸ್ಥಗಿತವಾಗುವಂತೆ ಇದೆ. ಇನ್ನು ಕೆಲವು ಕೆಲಸಗಳು ಯಾವುದೋ ಒಂದು ಹಂತದಲ್ಲಿ ನಿಂತು ಹೋಗುವಂತಹ ಒಂದು ಪ್ರಕರಣಗಳು ಕೂಡ ಆಗುವಂತಹ ಲಕ್ಷಣಗಳು ಇರತಕ್ಕಂಥದ್ದು. ಆದರೆ ಮಾತ್ರ ಯಾರು ಪ್ರಾಧ್ಯಾಪಕರು, ಉಪನ್ಯಾಸಕರು, ಅಂದರೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವ್ರು ಇರ್ತಾರೆ ಅವರಿಗೆ ಮಾತ್ರ ಹೆಚ್ಚಿನ ಅನುಕೂಲಗಳು ಆಗುವಂತಹ ಅವಕಾಶಗಳು ಕಂಡು ಬರುವಂಥದ್ದು. ಹೊಸ ಹೂಡಿಕೆಯನ್ನು ಮಾಡ್ತಕ್ಕಂಥದ್ದನ್ನು ಈ ವಾರದಲ್ಲಿ ನೀವು ಮಾಡೋದು ಬೇಡ. ಯಾಕೆಂದರೆ ಅದು ನಿಮಗೆ ಹೆಚ್ಚಾಗಿ ಈ ವಾರದಲ್ಲಿ ಯಾವ ಹೂಡಿಕೆಯನ್ನು ಮಾಡಿದರೂ ಕೂಡ ಅದಕ್ಕೆ ಪ್ರತಿಫಲ ಚೆನ್ನಾಗಿ ಸಿಕ್ಕುವ ಅವಕಾಶ ಕಡಿಮೆ ಆಗುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ವಿದ್ಯಾರ್ಥಿಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂತಹ ಲಕ್ಷಣ ಇರೋದರಿಂದ ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಕಾಳಜಿಯನ್ನು ನೀವು ವಹಿಸಬೇಕಾಗತ್ತೆ. ಅಥವಾ ಯಾವುದಾದರೂ ಶೈಕ್ಷಣಿಕ ಪ್ರವಾಸಕ್ಕೆ ಹೋಗಬೇಕಾಗುವಂತಹ ಅವಕಾಶಗಳು ಬರಬಹುದು. ಆದರೆ ವಾರಾಂತ್ಯದ ಹೊತ್ತಿಗೆ ನೀವು ಹೋಗುವಂತಹ ಪ್ರವಾಸದಿಂದ ನಿಮಗೆ ಹೆಚ್ಚಿನ ಒಂದು ಜ್ಞಾನಾರ್ಜನೆ ಆಗುವಂತಹ ಲಕ್ಷಣಗಳು ಕೂಡ ಕಂಡುಬರುತ್ತೆ. ಕನ್ಯಾರಾಶಿಯವರಿಗೆ ಕೂಡ ಈ ವಾರದಲ್ಲಿ ಬಹಳ ಅತ್ಯಂತ ಅನುಕೂಲಕರವಾದಂತಹ ವಾರ. ಯಾರೆಲ್ಲ ಸಾಮಾಜಿಕ ಕ್ಷೇತ್ರದಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ ಇರ್ತೀರಾ ಅವರಿಗೆ ಉತ್ತಮವಾದಂತಹ ಮನ್ನಣೆಗಳು ದೊರೆಯುತ್ತೆ. ನೀವೇನಾದರೂ ಮಾತಾಡಿದ್ರೆ ಅದಕ್ಕೆ ಒಳ್ಳೆ ಬೆಲೆ ಬರುವಂತೆ ಇದೆ. ನಿಮ್ಮ ಮಾತನ್ನು ಅಂಗೀಕಾರ ಮಾಡುವಂತಹ ಅವಕಾಶಗಳು ಇದೆ. ಅಥವಾ ಹೆಚ್ಚು ಕಮ್ಮಿ ಒಳ್ಳೆಯ ಸ್ಥಾನವೂ ಕೂಡ ಲಭಿಸುವಂತಹ ಯೋಗ ನಿಮ್ಮ ಪಾಲಿಗಿದೆ. ಇದರ ಜೊತೆಗೆ ಬಹಳ ದಿವಸದಿಂದ ನಿಂತು ಹೋಗಿದ್ದ ಹಣಕಾಸುಗಳು ಈ ವಾರದಲ್ಲಿ ತಾನೇ ಸುಲಭವಾಗಿ ವಾಪಸ್ ನಿಮ್ಮ ಕೈ ಸೇರುವ ಯೋಗ ಕೂಡ ಇರತಕ್ಕಂಥದ್ದು. ಹಾಗಂತ ಹೇಳಿ ಯಾವುದೇ ವ್ಯಕ್ತಿಯನ್ನು ನಂಬಿ ಈ ವಾರದಲ್ಲಿ ನೀವು ಹಣವನ್ನು ತೊಡಗಿಸೋದು ಬೇಡ. ಬೇರೆಯವರ ಮಾತನ್ನು ನಂಬಿ ನೀವು ಯಾವುದೇ ಪಾಲುದಾರಿಕೆಗೆ ಸಹಿ ಹಾಕೋದು ಬೇಡ. ಆದರೆ ಈ ನಿಮಗೆ ಬರಬೇಕಾಗಿರೋ ಹಣವೆಲ್ಲವೂ ಕೂಡ ಸುಲಭವಾಗಿ ಬರುವಂತಹ ಅವಕಾಶ ಚೆನ್ನಾಗಿದೆ. ವ್ಯಾಪಾರಗಳು ಅಭಿವೃದ್ಧಿಯಾಗುವಂತಹ ಯೋಗ ಬಹಳ ಚೆನ್ನಾಗಿದೆ. ಹಾಗಾಗಿ ನೀವು ಮಾಡ್ತಾ ಇರುವ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗಿ ಅಷ್ಟೇ ಹೊರತು ಬೇರೆ ಯಾವುದೇ ಕಾರಣಕ್ಕೂ ಕೂಡ ಹಣವನ್ನು ತೊಡಗಿಸೋದು ಅಥವಾ ಬೇರೆಯವರನ್ನು ನಂಬಿ ಹಣವನ್ನು ಕೊಡುವಂಥದ್ದು ಈ ಕೆಲಸವನ್ನು ಮಾತ್ರ ಖಂಡಿತವಾಗಿಯೂ ಕೂಡ ಮಾಡೋದು ಬೇಡ. ತುಲಾರಾಶಿಯವರಿಗೆ ಎಲ್ಲವೂ ಚೆನ್ನಾಗಿದೆ, ಆರ್ಥಿಕವಾಗಿಯೂ ಸಬಲರಾಗಿಯೇ ಇದ್ದೀರಾ. ಆದರೂ ಕೂಡ
ಇದ್ದಕ್ಕಿದ್ದಂತೆ ಯಾವುದೋ ಒಂದು ಭಾರೀ ಮೊತ್ತದ ಒಂದು ಖರ್ಚು ನಿಮ್ಮ ಪಾಲಿಗೆ ಬರುವಂತೆ ಇದೆ. ಅದನ್ನು ನೋಡಿ ನೀವು ಹೆದರಿ ಸ್ವಲ್ಪ ನೀವು ತಲ್ಲಣಗೊಳ್ಳುವಂತಹ ಅವಕಾಶ ಇದೆ. ಹಾಗಾಗಿ ಈ ಒಂದು ಭಾರೀ ಮೊತ್ತದ ಖರ್ಚೇ ನಿಮಗೆ ಬರುತ್ತೆ ಅಂತಾದರೂ ಕೂಡ ನಿಮಗೆ ಹಣದ ಹರಿವು ಕೂಡ ಯಾವುದೋ ಮೂಲಗಳಿಂದ ಯಾರದೋ ಸಹಕಾರದಿಂದ ಅವೆಲ್ಲವನ್ನು ಕೂಡ ತೂಗಿಸಿಕೊಂಡು ಹೋಗುವಂತಹ ಚೈತನ್ಯ ನಿಮಗೆ ಅವಕಾಶ ಇರೋದರಿಂದ ನೀವು ಅಷ್ಟೊಂದು ಹೆದರುವ ಅವಕಾಶ ಇಲ್ಲ. ಹಾಗಾಗಿ ಬಂದದ್ದನ್ನು ಧೈರ್ಯವಾಗಿ ಎದುರಿಸಿ, ನಿಮ್ಮ ಮನೋಧೈರ್ಯ ಬಹಳ ಚೆನ್ನಾಗಿರ್ತಕ್ಕಂಥದ್ದು, ಅದನ್ನು ಉಪಯೋಗಿಸ್ಕೊಂಡು ಬರುವಂತಹ ಸಮಸ್ಯೆಗಳನ್ನು ಲೀಲಾಜಾಲವಾಗಿ ನೀವು ಪರಿಹರಿಸ್ಕೊಳ್ಳೋದಕ್ಕೆ ನಿಮಗೆ ಅವಕಾಶ ಇದೆ. ಹಾಗಾಗಿ ಯೋಚನೆಯನ್ನು ಮಾಡೋದು ಬೇಡ. ಆದರೆ ಸ್ವಲ್ಪ ಮಾನಸಿಕವಾಗಿ ಒತ್ತಡಕ್ಕೆ ಬಳಲ್ತೀರಾ, ಕುಟುಂಬದಲ್ಲಿ ಯಾವುದೋ ವಿಚಾರವಾಗಿ ಕುಟುಂಬದ ಸದಸ್ಯರ ಒಂದು ಆಲೋಚನೆ ಅಥವಾ ಅವರ ಒಂದು ಸಂಪರ್ಕದಿಂದಾಗಿ ಕೆಲವು ಸಮಸ್ಯೆಗಳನ್ನು ತಂದುಕೊಂಡು ನೀವಾಗಿ ನೀವು ಒದ್ದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗಾಗಿ ಕೌಟುಂಬಿಕವಾಗಿ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರಿ. ಬೇರೆ ಎಲ್ಲ ವ್ಯವಹಾರವೂ ಕೂಡ ಸುಗಮವಾಗಿ ಆಗುವ ಎಲ್ಲ ಲಕ್ಷಣವೂ ಕೂಡ ಇರತಕ್ಕಂಥದ್ದು. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ವಾರದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣುವ ಲಕ್ಷಣ ಕಡಿಮೆ ಇದೆ. ಯುದ್ಧಕ್ಕೆ ಹೋಗೋದಕ್ಕೆ ಮುಂಚೆನೇ ಅಯ್ಯೋ ಸೋತು ಹೋಗ್ತೀನಿ ಅನ್ನೋ ಒಂದು ಮನೋಭಾವದಿಂದನೇ ನೀವು ಹೊರಡುವಂತಹ ಒಂದು ಲಕ್ಷಣ ಕಂಡು ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ಬಹಳ ಧೈರ್ಯದಿಂದ ಸಾಹಸದಿಂದ ಮುನ್ನುಗ್ಗಿ. ಸೋಲು ಗೆಲುವು ಕೊನೆಯ ಹಂತ, ಅಲ್ಲಿಯವರೆಗೆ ಹೋರಾಟ ಮಾಡುವಂಥದ್ದು ನಿಮ್ಮ ಕರ್ತವ್ಯವಾಗಿರುತ್ತೆ. ಆ ನಿಟ್ಟಿನಲ್ಲಿ ಈ ವಾರದಲ್ಲಿ ನೀವು ಸಾಕಷ್ಟು ಪ್ರಯತ್ನವನ್ನು ಪಡ್ತೀರಾ. ಆ ಪ್ರಯತ್ನ ಸಫಲವಾಗೋದಿಲ್ಲ ಅನ್ನುವ ಬೇಸರದಿಂದ ಮನಸ್ಸನ್ನು ಕೆಡಿಸ್ಕೊಳ್ಳುವಂತಹ ಅವಕಾಶ ಇರತಕ್ಕಂಥದ್ದು. ಹಾಗಾಗಿ ಮುಂದಿನ ದಿನಗಳು ಖಂಡಿತವಾಗಿಯೂ ಚೆನ್ನಾಗಿಯೇ ಬರುತ್ತೆ. ಗ್ರಹಗತಿಗಳು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಮುಂದುವರಿಯೋ ಹೊತ್ತಿಗೆ ನಿಮ್ಮ ಸಾಕಷ್ಟು ಬದಲಾವಣೆ ಆಗುತ್ತೆ. ಹಾಗಾಗಿ ತುಂಬ ಇವತ್ತಿನ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ಹೇಳಿ ಮನಸ್ಸನ್ನು ಯಾವುದೇ ಕಾರಣಕ್ಕೂ ಕೂಡ ಕೆಡಿಸ್ಕೊಳ್ಳುವಂಥದ್ದು ಬೇಡ. ಇದರ ಜೊತೆಗೆ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಕೂಡ ಸ್ವಲ್ಪ ಹಿನ್ನಡೆ ಆಗುವಂಥದ್ದು. ಆಸ್ತಿಯ ವಿಚಾರವಾಗಿ, ಭೂಮಿಯ ವಿಚಾರವಾಗಿ ಯಾವುದೇ ಒಂದು ನಿರ್ಧಾರವನ್ನು ಕೂಡ ನೀವು ಈ ವಾರದಲ್ಲಿ ತೆಗೆದುಕೊಳ್ಳೋದು ಬೇಡ. ಅದು ಈ ವಾರದಲ್ಲಿ ನೀವು ಅಂಥದ್ದಕ್ಕೆಲ್ಲ ಕೈ ಹಾಕಿದರೆ ಅದು ಸ್ವಲ್ಪ ನಷ್ಟವನ್ನು ಕಾಣುವಂತಹ ಯೋಗ ಇರುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಇರಿ. ಯಾವುದೇ ಹೊಸ ಕೆಲಸ ಈ ವಾರದಲ್ಲಿ ಮಾಡದೇ ಇದ್ದರೆ ಅದೇ ಕ್ಷೇಮ. ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ಅವರಿಗೆ ಕೂಡ ಸ್ವಲ್ಪ ಈ ಸಮಯದಲ್ಲಿ ಅಷ್ಟೊಂದು ಉತ್ತಮವಾದಂತಹ ಬದಲಾವಣೆಗಳು ಕಂಡು ಬರೋದಿಲ್ಲ. ಯಾರೆಲ್ಲ ಹೋಟೆಲ್ ಉದ್ಯಮವನ್ನು ನಡೆಸ್ತೀರಾ ಅಂಥವರಿಗೆ ಸ್ವಲ್ಪ ಹಿನ್ನಡೆಯಾಗುವಂತಹ ಒಂದು ಅವಕಾಶ ಇದೆ. ಮತ್ತು ನಿಮ್ಮ ಕಾರ್ಮಿಕರೇ ಅಥವಾ ನಿಮ್ಮ ಕೆಲಸಗಾರರೇ ನಿಮಗೆ ಕೈಕೊಟ್ಟು ಕೆಲವೊಮ್ಮೆ ತೊಂದರೆಗೆ ಸಿಕ್ಕಿಹಾಕಿಕೊಳ್ಳುವಂತಹ ಪರಿಸ್ಥಿತಿ ಕೂಡ ಕಂಡುಬರುವಂಥದ್ದಿದೆ. ಯಾರೆಲ್ಲ ಸಣ್ಣ ಸಣ್ಣ ಕೈಗಾರಿಕೆಗಳನ್ನು ನಡೆಸ್ತೀರಾ ಅಂಥವರಿಗೆ ಯಂತ್ರೋಪಕರಣಗಳು ಅಥವಾ ವಿದ್ಯುತ್ ಚಾಲಿತ ಯಂತ್ರಗಳು ದುರಸ್ತಿಗೆ ಬರುವಂತಹ ಅವಕಾಶ ಇದೆ. ಹಾಗಾಗಿ ನಿಮ್ಮ ಒಂದು ಕಾರ್ಯದಲ್ಲಿ ವಿಳಂಬ ಆಗುತ್ತೆ. ಅದರಿಂದಾಗಿ ನಿಮ್ಮ ತಯಾರಿಕೆ ಬಹಳ ನಿಧಾನಗತಿಯನ್ನು ತಲುಪಿ ಈ ವ್ಯಾಪಾರ ವ್ಯವಹಾರವು ನಿಧಾನವಾಗುತ್ತೆ. ಬರುವ ಹಣದ ಹರಿವು ಬಹಳ ಸ್ಥಗಿತವಾಗುವಂತಹ ಲಕ್ಷಣಗಳಿದೆ. ಹಾಗಾಗಿ ಎಚ್ಚರಿಕೆಯಿಂದ ಈ ವ್ಯವಹಾರವನ್ನೆಲ್ಲವನ್ನು ಕೂಡ ನೀವು ನೋಡಿಕೊಳ್ಳಬೇಕಾಗತ್ತೆ. ಆದರೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಈ ವಾರ ಸ್ವಲ್ಪ ಬೆಳಕನ್ನು ಕಾಣುವಂತಹ ಅವಕಾಶ ಇದೆ. ಉತ್ತಮ ಫಲಿತಾಂಶವನ್ನು ಕೂಡ ನೋಡುವಂತಹ ಯೋಗ ನಿಮ್ಮ ಪಾಲಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ಕೆಲವೊಂದು ಸಮಸ್ಯೆಗಳು ಇದ್ದರೂ ಕೂಡ ಹಣದಲ್ಲಿ ನಿಮ್ಗೆ ಅಷ್ಟೊಂದು ಸಮಸ್ಯೆ ಈ ವಾರದಲ್ಲಿ ಬರೋದಿಲ್ಲ. ಹಣಕಾಸಿಗೆ ಸ್ವಲ್ಪ ನಿಮಗೆ ತುಂಬ ಅನುಕೂಲವಲ್ಲದೇ ಇದ್ದರೂ ಕೂಡ ತೊಂದರೆಗಳು ಕಾಣಿಸ್ತೇ ಇರೋ ರೀತಿಯಲ್ಲಿ ಸಮಾಧಾನಕರವಾಗಿರುವಂತಹ ಅವಕಾಶಗಳು ಇರೋದರಿಂದ ಅಷ್ಟಕ್ಕೆ ತೃಪ್ತಿ ಪಟ್ಟುಕೊಳ್ಳಿ. ಮುಂದಿನ ದಿನಗಳು ಖಂಡಿತವಾಗಿಯೂ ಕೂಡ ಒಳ್ಳೆಯದಾಗತ್ತೆ. ಅಲ್ಲಿಯವರೆಗೆ ನೀವು ಸ್ವಲ್ಪ ಕುಲದೇವರ ಒಂದು ಆರಾಧನೆಯನ್ನು ಮಾಡೋದನ್ನು ಮಾತ್ರ ಮರಿಬೇಡಿ. ಕುಂಭರಾಶಿ. ಕುಂಭರಾಶಿಯವರಿಗೆ ಆರ್ಥಿಕವಾಗಿ ನೀವು ಎಷ್ಟೇ ಅನುಕೂಲಕರವಾಗಿಯೇ ಇದ್ದರೂ ಕೂಡ ಯಾವುದೋ ಒಂದು ಹಂತದಲ್ಲಿ ಹಣಕಾಸಿಗೆ ಸ್ವಲ್ಪ ತೊಂದರೆಯನ್ನು ಅನುಭವಿಸುವಂತಹ ಅವಕಾಶಗಳು ಈ ವಾರದಲ್ಲಿ ಕಂಡು ಬರ್ತಕ್ಕಂಥದ್ದು. ಮತ್ತು ಮೇಲಧಿಕಾರಿಗಳಿಂದ ಸ್ವಲ್ಪ ಕಚೇರಿಗಳಲ್ಲಿ ಕೆಲಸ ಮಾಡೋರಿಗೆ ಕಿರಿಕಿರಿ ಆಗುವಂಥದ್ದು, ಮತ್ತು ಕೆಲವೊಮ್ಮೆ ಆ ಕಿರಿಕಿರಿ ಅನ್ನುವಂಥದ್ದು ಮನಸ್ತಾಪಕ್ಕೆ ಕೊನೆ ಆಗುವಂಥದ್ದು, ಇವೆಲ್ಲವೂ ಕೂಡ ಈ ವಾರದಲ್ಲಿ ಆಗುವಂತೆ ಇದೆ. ಆದರೂ ಕೂಡ ಈ ಕುಂಭರಾಶಿಯವರ ಮನೆಯಲ್ಲಿ ಮಕ್ಕಳು ಯಾರು ಮದುವೆಗೆ ಇರುವಂಥವರಿದ್ದರೆ
ಅವರ ಮದುವೆಗೆ ನೀವು ಈ ವಾರ ಪ್ರಯತ್ನ ಪಟ್ಟಿದ್ದಾದರೆ ನಿಶ್ಚಯ ಆಗುವ ಎಲ್ಲ ಲಕ್ಷಣಗಳು ಕೂಡ ಕಂಡುಬರುವಂಥದ್ದು. ಶುಭದ ಒಂದು ಕೆಲಸ, ಶುಭ ಕಾರ್ಯ ನಡೆಯುವ ಯೋಗ ಈ ವಾರದಲ್ಲಿ ಕಂಡುಬರುವಂತೆ ಇರೋದರಿಂದ ಆ ಪ್ರಯತ್ನವನ್ನು ಮಾಡುವಂಥವರು ಖಂಡಿತವಾಗಿಯೂ ಈ ವಾರದಲ್ಲಿ ಮಾಡಬಹುದಾಗಿದೆ. ಹಾಗಂತ ಯಾವುದೇ ರೀತಿಯ ಒಂದು ನಮಗೆ ಯಾವುದೇ ಕೆಲಸ ಆಗಲ್ವಲ್ಲ, ನಿಧಾನ ಆಗ್ತಾ ಇದೆಯಲ್ಲ ಅನ್ನೋ ಆತಂಕ ಬೇಡ. ವಾರದ ಕೊನೆಯ ಹೊತ್ತಿಗೆ ನಿಮ್ಮ ಕೆಲಸವೆಲ್ಲವೂ ಕೂಡ ಸುಗಮವಾಗಿಯೇ ನಡೆಯುತ್ತೆ. ನಿಮಗೆ ಬರುವಂತಹ ಧನಲಾಭವು ಕೂಡ ಸರಿಯಾದ ಕಾಲಕ್ಕೆ ನಿಮ್ಮ ಕೈ ಸೇರುತ್ತೆ. ಆ ನಿಟ್ಟಿನಲ್ಲಿ ನೀವು ಯಾವುದೇ ರೀತಿಯ ತಲೆ ಕೆಡಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ. ಮೀನರಾಶಿ, ಮೀನರಾಶಿಯವರು ಯಾವುದೋ ಬ್ಯಾಂಕಿನಲ್ಲಿ ನೀವು ಸಾಲಕ್ಕೆ ಏನಾದರೂ ಪ್ರಯತ್ನ ಪಟ್ಟಿದ್ದರೆ ಈ ವಾರದಲ್ಲಿ ಅದು ಸ್ಯಾಂಕ್ಷನ್ ಆಗಿ ನಿಮ್ಮ ಕೈ ಸೇರುವ ಎಲ್ಲ ಲಕ್ಷಣವೂ ಇದೆ. ಮತ್ತು ಯಾವುದಾದ ಆಸ್ತಿಯನ್ನು ಖರೀದಿ ಮಾಡೋದಕ್ಕಾಗಲಿ, ಭೂಮಿಯನ್ನು ಕೊಂಡ್ಕೊಳ್ಳೋದಕ್ಕಾಗಲಿ ಪ್ರಯತ್ನವನ್ನು ಮಾಡಿದರೆ ಆ ನಿಟ್ಟಿನಲ್ಲಿ ಕೂಡ ನಿಮಗೆ ಹಣಕಾಸಿನ ಒಂದು ಅನುಕೂಲ ಈ ವಾರದಲ್ಲಿ ಆಗುವಂತೆ ಇದೆ. ಹಾಗಾಗಿ ಈ ಪ್ರಯತ್ನವನ್ನು ನೀವು ಮುಂದುವರಿಸಬಹುದಾಗಿದೆ. ಆದರೆ ಕೆಲವೊಂದು ಕೆಲಸ ಕಾರ್ಯಗಳು ಸ್ವಲ್ಪ ಸ್ಥಗಿತವಾಗುತ್ತೆ, ನಿಧಾನಗತಿಯಲ್ಲಿ ನಡೆಯುವಂಥದ್ದಿದೆ. ಹಾಗಾಗಿ ಸ್ವಲ್ಪ ನೀವು ಆ ಕಡೆಗೆ ನೀವು ಹೆಚ್ಚಿನ ತಲೆ ಕೆಡಿಸ್ಕೊಳ್ಳೋದು ಬೇಡ. ಮುಂದಿನ ದಿನಗಳಲ್ಲಿ ನಿಮಗೆ ಹೆಚ್ಚಿನ ಅನುಕೂಲಗಳು ಆಗುವ ಅವಕಾಶ ಇದೆ. ಮತ್ತು ಕೆಲವು ಹೊಸ ಕೆಲಸ ಬರುತ್ತೆ, ಆ ಕೆಲಸಗಳನ್ನು ಒಪ್ಪಿಕೊಳ್ಳೋದಕ್ಕೆ ಮುಂಚೆ ಯಾರಾದರೂ ಅನುಭವಸ್ಥರ ಒಂದು ಅವರ ಒಂದು ಮಾರ್ಗದರ್ಶನವನ್ನು ನೀವು ಕೇಳಿಕೊಂಡು ಅದರ ಪ್ರಕಾರ ಮುಂದುವರೆದ್ರೆ ಬಹುಶಃ ನಿಮಗೆ ಹೆಚ್ಚಿನ ಅನುಕೂಲತೆಗಳು ಆಗುವಂತೆ ಇದೆ. ಇನ್ನು ಮಕ್ಕಳು ಯಾರು ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತಕ್ಕಂಥವ್ರು ಇರ್ತಾರೆ ಈ ಮೀನರಾಶಿಯವರಿಗೆ, ಅವರು ಮಕ್ಕಳ ಕಡೆಯಿಂದ ಸ್ವಲ್ಪ ಪ್ರಗತಿಯನ್ನು ಕಾಣುವ ಯೋಗ ಇದೆ. ಹಾಗಾಗಿ ಆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತಮವಾದಂತಹ ಒಂದು ಫಲಿತಾಂಶ ಸಿಕ್ಕುವಂತಹ ಲಕ್ಷಣಗಳಿರೋದ್ರಿಂದ ಆ ನಿಟ್ಟಿನಲ್ಲಿ ನಿಮ್ಮ ಮನಸ್ಸಿಗೆ ಸ್ವಲ್ಪ ಸಮಾಧಾನ, ತೃಪ್ತಿ ಎಲ್ಲವೂ ಸಿಕ್ಕುವಂತೆ ಇದೆ. ಜೊತೆಗೆ ಈ ಮೀನರಾಶಿಯವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರುವ ಲಕ್ಷಣ ಇರೋದರಿಂದ ಹೊರಗಡೆ ಊಟ ಉಪಚಾರಗಳನ್ನು ಮಾಡುವಾಗ ಸ್ವಲ್ಪ ಎಚ್ಚರಿಕೆಯನ್ನು ನೀವು ವಹಿಸಬೇಕಾಗತ್ತೆ. ಅಷ್ಟನ್ನು ಹೊರತುಪಡಿಸಿದರೆ ಬೇರೆ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಸಾಧಾರಣವಾಗಿ ಚೆನ್ನಾಗಿಯೇ ಆಗುವಂತಹ ಅವಕಾಶಗಳು ಕಂಡು ಬರತಕ್ಕಂಥದ್ದು. ಇವೆಲ್ಲವೂ ಕೂಡ ಈ 12 ರಾಶಿಗಳ ಈ ವಾರದ ಒಂದು ಸಣ್ಣದಾದ ಒಂದು ವಿವರ ಅಂತ ಹೇಳಬಹುದು. ಅದೇನಾದರೂ ಇರಲಿ, ಒಳ್ಳೆಯದು ಕೆಟ್ಟದ್ದು ಎರಡೂ ಕೂಡ ಪ್ರತಿಯೊಬ್ಬರ ಜೀವನದಲ್ಲಿ ನಡೀತಾನೆ ಇರುತ್ತೆ. ಆದರೆ ನಾವು ನಮ್ಮ ಕರ್ತವ್ಯವನ್ನು ಸರಿಯಾಗಿ ಮಾಡೋಣ, ನಮ್ಮ ಕೆಲಸದಲ್ಲಿ ಲೋಪವಿಲ್ಲದಂತೆ ಶ್ರದ್ಧೆಯಿಂದ ಕೆಲಸವನ್ನು ಮಾಡೋಣ. ಯಾವಾಗ ಶ್ರದ್ಧೆ ಇರುತ್ತೆ, ಎಲ್ಲಿ ಶ್ರದ್ಧೆ ಇರುತ್ತೆ ಅಲ್ಲಿ ಭಗವಂತ ಖಂಡಿತವಾಗಿಯೂ ಇರ್ತಾನೆ, ಅವನ ಸಹಕಾರ ಸಿಕ್ಕೇ ಸಿಕ್ಕತ್ತೆ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ಗಳನ್ನ ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನ ಲೈಕ್ ಮಾಡಿ, ಫಾಲೋ ಮಾಡಿ.